ಇವಾಗ ಬೇಸಿಗೆ ಸಮಯ, ಮಧ್ಯಾಹ್ನ ಏನಾದರೂ ತಂಪು ಹುಳಿ ಊಟ ಮಾಡಬೇಕು ಅನಿಸುತ್ತೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಹಸಿ ಶುಂಠಿಯ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ. ಇದು ಒಗ್ಗರಣೆ ನೀವು ಮಾಡಲಿಲ್ಲ ಅಂದರೆ ಇದು ಕೂಡ ಫೈರ್ಲೆಸ್ ಕುಕ್ಕಿಂಗ್ಗೆ ಸೇರ್ತದೆ. ಬನ್ನಿ ಇವಾಗ ನೋಡೋಣ ಹೇಗೆ ಹಸಿ ಶುಂಠಿ ತಂಬುಳಿ ಮಾಡೋದು. ಹಸಿ ಶುಂಠಿ ತಂಬುಳಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಹಸಿ ಶುಂಠಿ ಸಣ್ಣಗೆ ಹೆಚ್ಚಿಟ್ಟಿದ್ದು, ಅರ್ಧ ಬೌಲ್ ತೆಂಗಿನ ತುರಿ, 2 ಕಪ್ ಕಡೆದ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಹಸಿ ಶುಂಠಿ ಮತ್ತು ತೆಂಗಿನ ತುರಿ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೀರು ಹಾಕೊಂಡು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಈಗ ಇದನ್ನು ಮಜ್ಜಿಗೆಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತಂಬುಳಿ ರೆಡಿ ಆಗೋಯ್ತು. ಇದಕ್ಕೆ ಬೇಕಿದ್ರೆ ನೀವು ತೆಂಗಿನೆಣ್ಣೆ ಒಗ್ಗರಣೆ ಮಾಡ್ಕೊಳ್ಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ಇದನ್ನು ಹೀಗೇನು ಅನ್ನದ ಜೊತೆ ಊಟ ಮಾಡ್ಬೋದು. ಧನ್ಯವಾದಗಳು.